2D ಬಗ್ಗೆ 2C ಬಗ್ಗೆ ಪ್ರವರ್ಗ ಮೊದಲು 3 ಇತ್ತು ಪ್ರವರ್ಗ 1 ಪ್ರವರ್ಗ 2 ಪ್ರವರ್ಗ 3 ಇತ್ತು 2009 ವರೆಗೆ ಪಂಚಮಸಾಲಿಗಳು ಜನರಲ್ ಸಾಮಾನ್ಯ ವರ್ಗದಲ್ಲಿ ಇದ್ದೀವಿ ಓಬಿಸಿ ಇಲ್ಲ ಇರಲಿಲ್ಲ ನಾವು ಇದು ನಿಮಗೆ ಗೊತ್ತಿರಲಿ 2009 ವರೆಗೆ ನಾವು ಜನರಲ್ ನಲ್ಲಿ ಇದ್ದೀವಿ ಓಬಿಸಿ ಎನ್ ಕೊಡಬೇಕು ಅಂತ ಹೇಳಿ 1994 ರಿಂದ ಹೋರಾಟ ಆರಂಭವಾಯಿತು ಅದು 2009 ಕ್ಕೆ ಒಂದು ತಾರ್ಕಿಕ ಹಂತಕ್ಕೆ ಬಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಪಂಚಮಸಾಲಿ ಸಮುದಾಯವನ್ನ ಪ್ರೀಮಿಯಂ ಕ್ಯಾಟಗರಿಗೆ ಸೇರಿಸಿತ್ತು ಮೊಟ್ಟಮೊದಲು ಪಂಚಮಸಾಲಿ ಜಾತಿ ಪಟ್ಟಿಯಲ್ಲಿ ಸೇರಿಸಿತ್ತು ಒಂದು ಎರಡನೇದು 3B ಸೇರಿಸಿ ಅದನ್ನ ನಮ್ಮನ್ನ ಓಬಿಸಿ ಯಲ್ಲಿ ತಂದಿತ್ತು ಆವಾಗನೇ 2A ಆಗಬೇಕಾಗಿತ್ತು ಅದಕ್ಕೆ ಕಾರಣಾಂತರಗಳಿಂದ ಅದಾಗಿರಲಿಲ್ಲ ಹಾಗಂತ ಹೇಳಿ ಹೋರಾಟ ನಿಂತಿಲ್ಲ ಅದು ನಿರಂತರ ಹರಿಯುವ ನದಿಯಂತೆ ಉದಯಿಸುವ ಸೂರ್ಯನಂತೆ ಬೀಸುವ ಗಾಳಿಯಂತೆ ನಿರಂತರವಾಗಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮತ್ತು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಎಲ್ಲ ರೀತಿಯ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಮನ್ನೆ ಸರ್ಕಾರ ಅದರ ಬಗ್ಗೆ ಘೋಷಣೆ ಮಾಡಿದೆ ಅದಕ್ಕೆ ಸಾಕಷ್ಟು ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಅದರಲ್ಲಿ ಕೆಲವೊಂದು ಗೊಂದಲಗಳಿದ್ದಾವೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಗೊತ್ತಿಲ್ಲ ಹೇಗೆ ಕೊಡ್ತಾರೋ ಅಂತ ಗೊತ್ತಿಲ್ಲ ಹಾಗಾಗಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿದ್ದೇವೆ ಅವರೇ ಅದಕ್ಕೆ ಸ್ಪಷ್ಟತೆ ಕೊಡಲಿ ಕೇಂದ್ರದ ಓಬಿಸಿಯಲ್ಲಿ ಸಿಕ್ಕರೆ ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯುವಲ್ಲಿ ನೀಟ್ ಎಕ್ಸಾಮ್ ಬರೆಯುವಲ್ಲಿ ಮೆಡಿಕಲ್ ಸೀಟ್ ತೆಗೆದುಕೊಳ್ಳಲಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ ಆಗಬೇಕಾದ್ರೆ ಕೇಂದ್ರದ ಓಬಿಸಿಯಲ್ಲಿ ಬರಬೇಕು ಕರ್ನಾಟಕದ ಒಕ್ಕಲಿಗ ಸಮುದಾಯ ಹೇಗೆ ಕೇಂದ್ರದ ಓಬಿಸಿಯಲ್ಲಿ ಇರೋದ್ರಿಂದ ಮತ್ತು ರಾಜ್ಯದ ಬಹಳಷ್ಟು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸ್ಗಳು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕೇಂದ್ರದ ಓಬಿಸಿಯಲ್ಲಿ ನಾವು ಇಲ್ಲ